ಬಿಟ್ಕಾಯಿನ್ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತಹದ್ದು. ಈ ಸಂಬಂಧ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡೋಣ. ಬಿಟ್ಕಾಯಿನ್ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತಹದ್ದು. ಪೊಲೀಸ್ ಅಧಿಕಾರಿಗಳ ಮನೆಯ ಮೇಲೆ ಈಗ ಎಸ್ಐಟಿ ದಾಳಿ ಮಾಡಿರುವಂತಹದ್ದು. ಈ ಹಿಂದೆ ಬಿಟ್ಕಾಯಿನ್ ತನಿಖೆ ನಡೆಸಿದ್ದ ಅಧಿಕಾರಿಗಳ ಮನೆಯ ಮೇಲೆ ಈಗ ಏನು ಒಂದು ದಾಳಿಯನ್ನ ನಡೆಸಿ ತನಿಖೆಯನ್ನ ನಡೆಸ್ತಾ ಇರುವಂತಹದ್ದು. ಒಟ್ಟು 5ರಿಗೆ ಸಂಬಂಧಿಸಿದಂತೆ 7 ಕಡೆಗಳಲ್ಲಿ ರೇಡ್ ನಡೆದಿರುವಂತಹದ್ದು. ದಾಳಿ ನಡೆಸಿದ ಎಸ್ಐಟಿ ಇಂದ ದಾಳಿ ನಡೆಸಲಾಗಿದ್ದು ಪರಿಶೀಲನೆಯನ್ನ ಕೂಡ ನಡೆಸಲಾಗ್ತಾ ಇರುವಂತಹದ್ದು. ಸಿಐಡಿ ಎಸ್ಐಟಿ ಇಂದ ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಬೆಳ್ಳಂಬೆಳಿಗ್ಗೆ ದಾಳಿ ನಡೆಸಿರುವ ಎಸ್ಐಟಿ ಏನು ಒಂದು ಅಧಿಕಾರಿಗಳ ಮನೆಯಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇರುವಂತಹದ್ದು. ಈ ಹಿಂದೆ ಬಿಟ್ಕಾಯಿನ್ ತನಿಖೆ ನಡೆಸಿದ ಅಧಿಕಾರಿಗಳ ಮನೆ ಮೇಲೆ ಈಗ ದಾಳಿ ನಡೆದಿರುವಂತಹದ್ದು. ದಾಳಿ ನಡೆಸಿ ಶೋಧವನ್ನ ಕೈಗೊಂಡಿದೆ ಎಸ್ಐಟಿ ತಂಡ. ಬೊಮ್ಮನಹಳ್ಳಿ ಕೋರಮಂಗಲ ಸೇರಿ 7 ಕಡೆಗಳಲ್ಲಿ ದಾಳಿ ನಡೆಸಿರುವಂತಹದ್ದು. ಇನ್ನು ಒಟ್ಟು 5ರಿಗೆ ಸಂಬಂಧಿಸಿದಂತೆ 7 ಕಡೆಗಳಲ್ಲಿ ರೇಡ್ ನಡೆಸಿ ಏನು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಎಸ್ ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಿಸಿದಂತೆ ಇಂದು ಬೆಳ್ಳಂಬೆಳಗ್ಗೆ ಎಸ್ಐಟಿ ಅಧಿಕಾರಿಗಳು ಬೆಂಗಳೂರಿನ ಬೊಮ್ಮನಹಳ್ಳಿ ಕೋರಮಂಗಲ ಸೇರಿದಂತೆ 7 ಕಡೆಗಳಲ್ಲಿ ದಾಳಿಯನ್ನ ನಡೆಸಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಮನೆಯ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಅಂತ ಈಗ ಒಂದು ಮಾಹಿತಿ ಲಭ್ಯವಾಗಿರುವಂತಹದ್ದು. ಬಿಟ್ಕಾಯಿನ್ ಪ್ರಕರಣಕ್ಕೆ ಈ ಮೂಲಕ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತಹದ್ದು. ಇನ್ನು ಈ ಹಿಂದೆ ಬಿಟ್ಕಾಯಿನ್ ತನಿಖೆ ನಡೆಸಿದ್ದ ಅಧಿಕಾರಿಗಳ ಮನೆಯ ಮೇಲೆ ಈಗ ಎಸ್ಐಟಿ ಸಿಐಡಿ ತಂಡ ಏನು ಒಂದು ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇರುವಂತಹದ್ದು. ಈ ಹಿಂದೆ ತನಿಖೆ ನಡೆಸಿದ್ದ ಪೊಲೀಸ್ ಅಧಿಕಾರಿಗಳ ಮನೆಯ ಮೇಲೆಯೇ ಈಗ ದಾಳಿ ನಡೆಸಿರುವಂತಹದ್ದು. ಇನ್ನು ಖಾಸಗಿ ವ್ಯಕ್ತಿಯ ಮನೆ ಹಾಗೂ ಕಚೇರಿ ಮೇಲೂ ಕೂಡ ಎಸ್ಐಟಿ ದಾಳಿ ನಡೆಸಿದ್ದಾರೆ. ಒಟ್ಟು ಏನು 5ರಿಗೆ ಸಂಬಂಧಿಸಿದಂತೆ 7 ಕಡೆ ದಾಳಿ ನಡೆಸಿ ದಾಖಲೆಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ಯಾರು ಪೊಲೀಸ್ ಅಧಿಕಾರಿಗಳು ತನಿಖೆ ನಡೆಸಿದ್ರು ಅಂತಹ ಪೊಲೀಸ್ ಅಧಿಕಾರಿಗಳ ಮೇಲೆಯೇ ಈಗ ಎಸ್ಐಟಿ ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇರುವಂತಹದ್ದು. ಇನ್ನು ಇತ್ತೀಚೆಗೆ ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಚುರುಕುಗೊಂಡಿರುವಂತಹದ್ದು. ರಾಜ್ಯದಲ್ಲಿ ನಡೆದಿದೆ ಅನ್ನಲಾದ ಏನು ಒಂದು ಬಿಟ್ಕಾಯಿನ್ ಹಗರಣ ಸಂಬಂಧ ಇತ್ತೀಚೆಗೆ ಪಂಜಾಬ್ನ ಹ್ಯಾಕರ್ ರಾಜೇಂದ್ರ ಸಿಂಗ್ ನನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ರು, ವಿಚಾರಣೆಗೆ ಒಳಪಡಿಸಿದ್ರು. ಇನ್ನು ಈ ಒಂದು ಹ್ಯಾಕರ್ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ಜೊತೆ ಒಡನಾಟ ಇಟ್ಕೊಂಡಿದ್ದ ಎಂಬ ಒಂದು ಕಾರಣಕ್ಕೆ ರಾಜೇಂದ್ರ ಸಿಂಗ್ ನನ್ನ ಏನು ಒಂದು ಪೊಲೀಸರು ವಶಕ್ಕೆ ಪಡೆದಿದ್ರು. ಏನು ಎಸ್ಐಟಿ ವಶಕ್ಕೆ ಪಡೆದಿದ್ದಂತಹದ್ದು, ವಿಚಾರಣೆಗೆ ಒಳಪಡಿಸಿರುವಂತಹದ್ದು. ಈ ವೇಳೆ ಆತ ಹಲವು ಸಾಮಾಜಿಕ ಏನು ಜಾಲತಾಣ ಹಾಗೂ ಬಿಟ್ಕಾಯಿನ್ ಏಜೆನ್ಸಿಗಳ ಸರ್ವರ್ ಹ್ಯಾಕ್ ಮಾಡಿದ್ದ ಎಂಬ ಮಾಹಿತಿ ಕೂಡ ಇರುವಂತಹದ್ದು. ಇದೀಗ ಇದೇ ಪ್ರಕರಣ ಸಂಬಂಧಿಸಿದಂತೆ ಬಿಟ್ಕಾಯಿನ್ ಪ್ರಕರಣದಲ್ಲಿ ಯಾರೆಲ್ಲ ಅಧಿಕಾರಿಗಳು ತನಿಖೆ ಏನ ನಡೆಸಿದ್ರು ಅಂತಹ ಒಂದು ಅಧಿಕಾರಿಗಳ ಮನೆಯ ಮೇಲೆ ಈಗ ಎಸ್ಐಟಿ ಹಾಗೂ ಸಿಐಡಿ ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇರುವಂತಹ ಮಾಹಿತಿ ಈಗ ತಿಳಿದು ಬಂದಿರುವಂತಹದ್ದು. ಪಂಜಾಬ್ಗೆ ಹೋಗಿದ್ದ ಏನು ಈ ಒಂದು ಏಜೆನ್ಸಿಗಳ ಜೊತೆಗೆ ರಾಜೇಂದ್ರ ಸಿಂಗ್ ಒಡನಾಟ ಇಟ್ಕೊಂಡಿದ್ದ ಎಂಬ ಒಂದು ಈ ಒಂದು ಏಜೆನ್ಸಿಗಳನ್ನ ಹ್ಯಾಕ್ ಮಾಡಿರುವ ವಿಚಾರ ಯಾವಾಗ ಎಸ್ಐಟಿ ತಂಡಕ್ಕೆ ತಿಳಿದಿತ್ತು ಆಗ ಪಂಜಾಬ್ಗೆ ಹೋಗಿತ್ತು. ಈ ಒಂದು ತಂಡ ರಾಜೇಂದ್ರ ಸಿಂಗ್ ನನ್ನ ಕೂಡ ವಶಕ್ಕೆ ಪಡೆದು ಬೆಂಗಳೂರಿಗೆ ಕರೆ ತಂದಿತ್ತು. ಈತನ ವಿಚಾರಣೆ ಇನ್ನು ಜಾರಿಯಲ್ಲಿ ಇದೆ. ಈತನ ವಿಚಾರಣೆ ನಡೆಸಲಾಗ್ತಾ ಇದೆ. ಈ ಒಂದು ಹಂತದಲ್ಲೇ ಈಗ ಏನು ಒಂದು ಬೆಳ್ಳಂಬೆಳಿಗ್ಗೆ ಹಲವೆಡೆ ಕೋರಮಂಗಲ ಸೇರಿ ಬೊಮ್ಮನಹಳ್ಳಿ ಸೇರಿ ಹಲವೆಡೆ 7 ಕಡೆಗಳಲ್ಲಿ ಈಗ ದಾಳಿ ನಡೆಸಿರುವಂತಹದ್ದು. ಇದೇ ಒಂದು ಏನು ಒಂದು ಈ ಒಂದು ಪ್ರಕರಣದಲ್ಲಿ ಬೆಳವಣಿಗೆ ಆಗ್ತಾ ಇರುವಂತಹದ್ದು, ನಾನಾ ರೀತಿ ಬೆಳವಣಿಗೆ ಆಗ್ತಾ ಇರುವಂತಹದ್ದು. ಕಳೆದ 2 ದಿನಗಳ ಹಿಂದೆ ಅಷ್ಟೇ ಪಂಜಾಬ್ನ ಹ್ಯಾಕರ್ ರಾಜೇಂದ್ರ ಸಿಂಗ್ ನನ್ನ ಎಸ್ಐಟಿ ವಶಕ್ಕೆ ಪಡೆದು ಬೆಂಗಳೂರಿಗೆ ಕರೆತಂದು ವಿಚಾರಣೆಗೆ ಒಳಪಡಿಸಿರುವಂತಹದ್ದು. ಇದೇ ಒಂದು ವಿಚಾರಣೆ ಹಂತದಲ್ಲಿ ಇರುವಾಗಲೇ ಈಗ ಬೆಳ್ಳಂಬೆಳಗ್ಗೆ ಯಾರೆಲ್ಲ ಒಂದು ಈ ಒಂದು ಬಿಟ್ಕಾಯಿನ್ ತನಿಖೆಯಲ್ಲಿ ತೊಡಗಿಕೊಂಡಿರುವ ಅಧಿಕಾರಿಗಳು ಅಂತಹವರ ಮನೆಯ ಮೇಲೆ ಅಂದ್ರೆ 5ರಿಗೆ ಸಂಬಂಧಿಸಿದಂತಹ 5 ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 7 ಕಡೆಗಳಲ್ಲಿ ಈಗ ಎಸ್ಐಟಿ ಅಧಿಕಾರಿಗಳು ದಾಳಿ ನಡೆಸಿ ತನಿಖೆ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ, ಶೋಧ ಕಾರ್ಯಗಳನ್ನ ನಡೆಸ್ತಾ ಇದ್ದಾರೆ. ಈ ಒಂದು ಹಗರಣದಲ್ಲಿ ಭಾಗಿಯಾಗಿರುವ ಅಥವಾ ಶಂಕೆಯ ಮೇಲೆಗೆ ಪರಿಶೀಲನೆ ಮುಂದುವರೆದಿರುವಂತಹದ್ದು. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.